ವೀಕ್ಷಕರೇ, ರೈತರ ಬದುಕು ಏನಿದೆ ನಿಜಕ್ಕೂ ಕೂಡ ಹೇಳ್ತಿರೋದು ಅವರ ಕಷ್ಟಗಳಾಗಿರ್ಬೋದು, ಅವರ ನೋವುಗಳಾಗಿರ್ಬೋದು, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಸರಿಯಾದ ಬೆಲೆ ಸಿಗಲ್ಲ, ಕೆಲವು ಬಾರಿ ಬೆಳೆದಂತ ಬೆಳೆ ಕೆಲವು ಬಾರಿ ಕೈಗೆ ಬಂದದ್ದು ಬಾಗಿ ಬರಲ್ಲ ಅಂತಾರಲ್ಲ, ಆ ರೀತಿಯಾಗುತ್ತೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಳೆದ ನೋಡಿ ಕಳೆದ 2 ವರ್ಷಗಳಿಂದ ಕೂಡ ಕೊರೋನಾ ಇದ್ದಿದ್ರಿಂದ ಈ ಮಾವು ಬೆಳೆಗಾರರಿಗೆ ಸಿಕ್ಕಾಪಟ್ಟೆ ನಷ್ಟ ಆಗಿತ್ತು. ಈ ಬಾರಿ ಕೊಂಚ ಒಂದು ನಂಬಿಕೆ ಇತ್ತು, ಈ ಬಾರಿ ಒಳ್ಳೆ ವ್ಯಾಪಾರ ಆಗುತ್ತೆ, ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಒಳ್ಳೆ ಜೀವನ ಮಾಡಬಹುದು, ಒಂದಷ್ಟು ಲಾಭ ನೋಡಬಹುದು ಅಂತ. ಆದ್ರೆ ಅಕಾಲಿಕ ಮಳೆಯಿಂದಾಗಿ, ಅಕಾಲಿಕವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕೈಗೆ ಬಂದದ್ದು ಬಾಗಿ ಬರೆದಿರೋ ತರ ಆಗಿರುವಂತದ್ದು. ಎಲ್ಲಿ ಅಂತೀರಾ? ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನಿ. ಅಕಾಲಿಕ ಮಳೆಗೆ ಮಾವು ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಇಂದು ಮಾವು ಮಾರಾಟವಿಲ್ಲದೆ ರೈತರು ತತ್ತರಿಸಿ ಹೋಗಿದ್ದಾರೆ. ಮಧುಗಿರಿ ತಾಲೂಕಿನ ರೈತರ ಗೋಳನ್ನ ಯಾರು ಕೇಳೋರಿಲ್ಲ ಅಂತಹ ಪರಿಸ್ಥಿತಿ ಅವರಿಗೆ ಎದುರಾಗಿರುವಂತದ್ದು. ಅಕಾಲಿಕ ಮಳೆ ಮತ್ತು ಗಾಳಿಗೆ ಬೆಳೆದಂತಹ ಮಾವು ಏನಿತ್ತು ಸಂಪೂರ್ಣವಾಗಿ ನೆಲಕಚ್ಚಿದೆ. 2 ವರ್ಷಗಳಿಂದ ಕೋವಿಡ್ ನಿಂದ ರೈತರೆಲ್ಲರೂ ಕೂಡ ಬೇಸತ್ತು ಹೋಗಿದ್ರು. ಈ ಬಾರಿ ಕೊಂಚ ನಿರೀಕ್ಷೆ ಇತ್ತು, ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಈ ಬಾರಿ ಆದ್ರೂ ಕೂಡ ಒಂದಷ್ಟು ಲಾಭ ನೋಡಬಹುದು ಅಂತ. ಆದ್ರೆ ಮಾವು ರೈತನ ಕೈ ಸೇರಲೇ ಇಲ್ಲ. ಅಕಾಲಿಕ ಮಳೆ ಮತ್ತು ಗಾಳಿಗೆ ಮಾವು ಸಂಪೂರ್ಣವಾಗಿ ನೆಲಕಚ್ಚಿದೆ. ಇನ್ನು ಬಾದಾಮಿ, ಮಲಗೋಬಾ, ಬೆನಿಶಾ, ಸೇಂದೂರ ಎಲ್ಲವನ್ನು ಕೂಡ ಎಲ್ಲ ತಳಿಯ ಬೆಳೆಯನ್ನ ಬೆಳೆದಿದ್ರು. ದೇಶ ವಿದೇಶಗಳಿಗೆ ಮಧುಗಿರಿಯಿಂದ ಈ ಒಂದು ಭಾಗದಿಂದ ರಫ್ತು ಕೂಡ ಮಾಡ್ತಾ ಇದ್ರು. ಜೊತೆಗೆ ಈ ಒಂದು ಹಣ್ಣುಗಳಿಗೆ ಹೆಚ್ಚಿನ ಬೇಡಿಕೆ ಕೂಡ ಇತ್ತು. ತುಮಕೂರು ಜಿಲ್ಲೆಯ ಮಾವು ಬೆಳೆಗಾರರು ತತ್ತರಿಸಿ ಹೋಗಿದ್ದಾರೆ. ನಿಜಕ್ಕೂ ಕೂಡ ನೆರವು ನೀಡುವಂತೆ ರೈತರು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಆ ಒಂದು ಮಳೆ ಮತ್ತೆ ಈ ಒಂದು ಗಾಳಿಗೆ ಹಾನಿಯಾಗಿರುವಂತದ್ದು. ಕಳೆದ 2 ವರ್ಷಗಳಿಂದ ಕೂಡ ಕೋವಿಡ್ ಇಂದ ಮಾವು ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಅಂದ್ಕೊಂಡಿದ್ದ ಮಟ್ಟಕ್ಕೆ ಕೂಡ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಕೊಂಚ ಎಲ್ಲ ಅಂದ್ರೆ ಕೋವಿಡ್ ಕಾರಣಗಳು ಇಳಿಕೆ ಆಗಿದ್ದ ಕಾರಣಕ್ಕೋಸ್ಕರ ಈ ಮಾವು ಮಾರಾಟಗಾರರಾಗಿರ್ಬೋದು ರೈತರಿಗೆ ಕೊಂಚ ನಂಬಿಕೆ ಇತ್ತು ಈ ಬಾರಿ ಒಳ್ಳೆ ವ್ಯಾಪಾರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಬಟ್ ಆದ್ರೆ ಈ ಅಕಾಲಿಕ ಮಳೆ ಸುರಿತಾ ಇರೋ ಕಾರಣದಿಂದ ಇನ್ನೇನು ಫಸಲಿಗೆ ಬಂದಂತಹ ಮಾವು ಸಂಪೂರ್ಣವಾಗಿ ನೆಲಕಚ್ಚಿದೆ. ಕಳೆದ 3-4 ದಿನಗಳಿಂದ ಮಳೆ ಬರ್ತಾನೆ ಇರುವಂತದ್ದು, ಜೊತೆಗೆ ಜೋರಾದ ಗಾಳಿ, ಆಲಿಕಲ್ಲು ಇವೆಲ್ಲವೂ ಸೇರಿ ಈ ರೀತಿಯಾಗಿ ಆಗ್ತಾ ಇರುವಂತದ್ದು. ಈಗಾಗಲೇ ಮಳೆಯಿಂದಾಗಿ ಮಾವು ಬೆಳೆಗಾರರಿಗೆ ಸಾಕಷ್ಟು ನಷ್ಟ ಉಂಟಾಗಿದೆ. ನೇನು ಸಮೃದ್ಧ ಫಸಲು ಇನ್ನೇನು ಕೈ ಸೇರ್ತು ಅಷ್ಟಲ್ಲೇ ನೋಡಿ, ಮರಗಳೆಲ್ಲ ಯಾವ ರೀತಿಯಾಗಿ ನೆಲಕ್ಕೆ ಬಾಡಿ ಹೋಗಿರುವಂತದ್ದು, ಇದು ಜೋರಾದ ಒಂದು ಗಾಳಿಗೆ ಕಾರಣ. ಜೊತೆಗೆ ಇಲ್ಲಿ ಒಂದಷ್ಟು ತಳಿಗಳನ್ನ ಮಾವುಗಳನ್ನ ಬೆಳೀತಾ ಇದ್ರು. ಬಾದಾಮಿ ಆಗಿರ್ಬೋದು, ಮಲಗೋಬಾ ಆಗಿರ್ಬೋದು, ಬೆನಿಶಾ, ಸೇಂದೂರ ಹೀಗೆ ಹಲವು ರೀತಿಯ ತಳಿಗಳನ್ನ ಬೆಳೀತಾ ಇದ್ರು. ಇದನ್ನ ವಿದೇಶ ಕೂಡ ರಫ್ತು ಮಾಡ್ತಾ ಇದ್ರು. ಜೊತೆಗೆ ಇಲ್ಲಿ ಬೆಳೆಯುವಂತಹ ತಳಿಗಳೇನಿದಾವೆ ಎಲ್ಲಾ ತಳಿಗಳಿಗೆ ಒಂದು ರೀತಿಯ ಬೇಡಿಕೆ ಹೆಚ್ಚಿನದಾಗಿತ್ತು. ಈ ಮಧುಗಿರಿ ಸುತ್ತಮುತ್ತ ಇರುವಂತಹ ರೈತರು ನಿಜಕ್ಕೂ ಗೋಳು ಯಾರು ಕೇಳ್ತಾರ ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಇವರು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ, ಕೊಂಚ ನೆರವನ್ನ ನೀಡಿದ್ರೆ ನಮಗೆ ಸಹಾಯ ಆಗುತ್ತೆ ಅಂತ ಇವರು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ದಿನೆಯಲ್ಲೇ 45 ಎಕರೆ ಮಾವಿನ ತೋಟ ಮಾಡಿದ್ದೀನಿ. ಕೆ ಅಂಜಿನಪ್ಪ ನಾನು. ಈ ಮಧ್ಯದಲ್ಲಿ ಅಕಾಲಿಕ ಮಳೆ ಬಂದು ಈ ಹೂವು ಪಿಂದೆ ಆಗ ಟೈಮಲ್ಲಿ ಸ್ವಲ್ಪ ಎಲ್ಲ ಡ್ರಾಪ್ ಆಗಿ ಇಳುವರಿ ಸಾರಿ ಕಡಿಮೆ ಆಗಿದೆ. ಹಾಗಾಗಿ ರೈತರಿಗೆ ಸ್ವಲ್ಪ ಸರ್ಕಾರದಿಂದ ಲಾಸ್ಟ್ ಇಯರು 60 ಟನ್ನು ಇಳುವರಿ ಬಂದಿತ್ತು, ಈ ಬಾರಿ ಒಂದು 30 ಟನ್ ಒಳಗಡೆ ಬರುವಂತ ನಿರೀಕ್ಷೆ ಇದೆ. ಸರ್ಕಾರ ನಮಗೆ ಪರಿಹಾರ ಕೊಟ್ಟರೆ ಎಲ್ಲ ಮಾವು ಬೆಳೆಗಾರರಿಗೆ ಒಂದು ಅನುಕೂಲ ಆಗ್ತದೆ.
ಎಲ್ಲಾ ತಾಲೂಕಲ್ಲೂ ಕಾಲಿಕ ಮಳೆ ಬರ್ತಾ ಇದೆ ಮಳೆಗಾಳಿಯಿಂದ ಏನು ತೋಟಗಾರಿಕೆ ಬೆಳೆ ಹಾನಿ ಆದ್ರೆ ನಾವು ಅದನ್ನ ಸಮೀಕ್ಷೆ ಮಾಡಿ ತಹಸೀಲ್ದಾರ್ ಕಚೇರಿಗೆ ಕೊಡ್ತೀವಿ ಅವರಿಂದ ಏನಾದರೂ ಅವರಿಗೆ ಪರಿಹಾರ ಸಿಗುತ್ತೆ ನಮ್ಮ ತೋಟಗಾರಿಕೆ ಬೆಳೆಗೆ ಏನು ಸ್ವಲ್ಪ ಇದಾಗಿಲ್ಲ ಕೆಲವು ಕಡೆ ಅಡಕೆ ಮರಗಳು ಮಾತ್ರ ಇದಾಗಿದೆ ದೊಡ್ಡೇರಿ ಹೋಗ್ಲಿಲ್ಲಿ 8-10 ಬಿದ್ದಿದೆ ಅಂತ ಹೇಳ್ತಿದ್ರು ಅಷ್ಟು ಗಿಡಗಳು ಇದಾಗಿದೆ ಅಂತ ಹೇಳಿದ್ರು ಈ ಸಲ ನಮ್ಮಲ್ಲಿ ಮಾವು ಸ್ವಲ್ಪ ಬೆಳೆ ಕಮ್ಮಿ ಇದೆ ಈ ವರ್ಷ ಯಾಕೆಂದರೆ ಈ ಸರಿ ಡಿಸೆಂಬರ್ ತನಕ ಮಳೆ ಬಂದಿರೋದ್ರಿಂದ ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ 40% ಇಳುವರಿ ಇದೆ 40-50% ಆದ್ದರಿಂದ ಸ್ವಲ್ಪ ರೇಟು ಜಾಸ್ತಿ ಆಗೋ ಚಾನ್ಸಸ್ ಇದೆ ಈ ವರ್ಷ ಇಳುವರಿ ಕಮ್ಮಿ ಇರೋದ್ರಿಂದ ನೋಡಿ ಇವಾಗ ಇಂತಹ ಸಂದರ್ಭಗಳಲ್ಲಿ ರೈತರು ನಿಜಕ್ಕೂ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಯಾಕೆಂದ್ರೆ ಒಂದಷ್ಟು ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿ ತಂದು ಇನ್ವೆಸ್ಟ್ ಮಾಡಿರ್ತಾರೆ ಅದ್ರ ಮೇಲೆ ಹಣ ಹಾಕಿರ್ತಾರೆ ಜೊತೆಗೆ ಅದಕ್ಕೆ ಅಂತಾನೆ ಒಂದಷ್ಟು ಶ್ರಮವನ್ನು ಕೂಡ ವಹಿಸಿರ್ತಾರೆ ಈ ರೀತಿಯಾಗಾದಾಗ ಎಲ್ಲೋ ಒಂದ್ ಕಡೆ ದಿನೇ ದಿನೇ ಗಮನಿಸಬಹುದು ನಾವು ರೈತರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಯುವಕರೆಲ್ಲರೂ ಕೂಡ ಹಳ್ಳಿಯಿಂದ ಸಿಟಿ ಕಡೆ ಬಂದು ಕೆಲಸಗಳನ್ನ ಮಾಡ್ಕೊಂಡಿರ್ತಾರೆ ಈ ರೀತಿಯಾಗಾದಾಗ ಯಾರು ಕೂಡ ನಾವು ಇನ್ನು ಮುಂದಕ್ಕೆ ವ್ಯವಸಾಯ ಮಾಡಬೇಕು ಈ ರೀತಿಯಾಗಿ ಕೃಷಿನಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಯೋಚನೆ ಕೂಡ ಮಾಡಕ್ ಮುಂದೆ ಹೋಗೋದಿಲ್ಲ ಯಾಕೆ ಬೇಕು ಇಂತ ರಿಸ್ಕ್ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಸೊ ಆ ರೀತಿಯಾಗಿ ಆಗಬಾರ್ದು ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಇವರಿಗೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಅವರು ಅದನ್ನೇ ಕೂಡ ಮಾತನಾಡಿದರೆ ಜೊತೆಗೆ ಅಲ್ಲಿನ ರೈತರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ ದಯಮಾಡಿ ನಮಗೊಂದಷ್ಟು ಪರಿಹಾರನ ಕೊಡಿ ನಮ್ಗೆ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತೀವಿ ಅದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಈ ಸೀಸನ್ ಅಲ್ಲಿ ನಾವಿದ ಮಾವಿನ ಹಣ್ಣನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ ಜೊತೆಗೆ ನಮ್ಮ ಮಾವಿಗೆ ಒಳ್ಳೆ ಬೇಡಿಕೆ ಕೂಡ ಇತ್ತು ಆದ್ರೆ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗುತ್ತೆ ಅಂತ ನಾವ್ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಸೊ ಹಾಗಾಗಿ ದಯಮಾಡಿ ನಮ್ಮ ಕಡೆ ಅಧಿಕಾರಿಗಳು ಗಮನ ಇಡಬೇಕು ಜೊತೆಗೆ ಸರ್ಕಾರನು ಕೂಡ ಇದ್ರ ಕಡೆ ಗಮನ ವಹಿಸಬೇಕು ಈ ಬಾರಿ ತುಮಕೂರಿನ ಏನು ಜಿಲ್ಲಾ ಮಾವು ಬೆಳೆಗಾರರೇನಿದ್ದಾರೆ ಇವರೆಲ್ಲರೂ ಕೂಡ ಸಾಕಷ್ಟು ನಷ್ಟವನ್ನ ಅನುಭವಿಸುವಂತಾಗಿದೆ ಯಾಕೆ ಅಂತಂದ್ರೆ ಗಮನಿಸಬಹುದು 3-4 ದಿನಗಳಿಂದ ಅಕಾಲಿಕ ಮಳೆಯನ್ನು ಸುರಿತಾ ಇದೆ ಈ ಒಂದು ಮಳೆಯಿಂದಾಗಿ ಜೊತೆಗೆ ಆಲಿಕಲ್ಲು ಮಳೆ ಸುರಿತಾ ಇದೆ ಇದರಿಂದಾಗಿ ಸಾಕಷ್ಟು ನಷ್ಟವನ್ನ ಉಂಟು ಮಾಡ್ಕೊಂಡಿದ್ದಾರೆ ಜೊತೆಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ರೈತ ಸಂಘದ ಮಧುಗಿರಿ ರೈತ ಸಂಘದ ಚಿಕ್ಕಣ್ಣ ದೂರವಾಣಿ ಸಂಪರ್ಕದಲ್ಲಿ ಚಿಕ್ಕಣ್ಣ ಅವರೇ ನಮಸ್ತೆ ದೂರವಾಣಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನಿಜಕ್ಕೂ ನೋಡಿ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಆದಷ್ಟು ರೈತರ ಜೊತೆ ಇರಬೇಕಾಗುತ್ತೆ ಚಿಕ್ಕಣ್ಣ ನಮಸ್ತೆ ಯಾಕೆ ಅಂತಂದ್ರೆ ಇಂತಹ ಸಂದರ್ಭಗಳಲ್ಲಿ ನೀವು ಎಷ್ಟು ಅಲ್ಲಿನ ರೈತರ ಜೊತೆ ನೀವು ವರ್ತಿಸ್ತೀರಾ ಯಾವ ರೀತಿ ವರ್ತಿಸ್ತೀರಾ ಅವ್ರಿಗೆ ಯಾವ ರೀತಿ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡ್ತೀರಾ ಅದು ಬಹಳ ಮುಖ್ಯ ಆಗುವಂತದ್ದು ಅಲ್ಲಿನ ರೈತರಿಗೆ ಮತ್ತಷ್ಟು ನಂಬಿಕೆ ಈ ಕಾನ್ಫಿಡೆನ್ಸ್ ಅಂತಾರಲ್ಲ ಇದನ್ನ ಕೊಡುವಂತ ಕೆಲಸ ನಿಮ್ಮಿಂದ ಆಗ್ಲೇಬೇಕಾಗುತ್ತೆ ಇಲ್ಲ ಅಂತಂದ್ರೆ ಕಷ್ಟವಾಗುತ್ತೆ ಯಾಕೆಂದ್ರೆ ನೋಡಿ ಚಿಕ್ಕಣ್ಣ ನಮಸ್ತೆ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ಈಗ ನೋಡಿ ಈ ಮಳೆಯಿಂದಾಗಿ ಕೈಗೆ ಬಂದದ್ದು ಬಾಯಿಗೆ ಬರೆದಿರೋ ತರ ಆಗೋಗ್ಬಿಟ್ಟಿದೆ ನೀವು ಬೆಳೆದಂತ ಬೆಳೆ ಎಲ್ಲ ಕೂಡ ಹಾನಿ ಆಗಿರುವಂತದ್ದು ಏನ್ ಹೇಳ್ತೀರಾ ಹಾಗಾದ್ರೆ ಅದೊಂದೇ ಅಲ್ಲ ವ್ಯವಸಾಯದಲ್ಲಿ ಎಲ್ಲ ಬಿಟ್ಟು ಬಿಡ್ಬೇಕಾಗತ್ತೆ ಕೈ ಕಟ್ಕೊಂಡು ಕೂಕೊಂಬ ಹೊತ್ತು ಬಂದೈತೆ ಹೌದು 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 ಹಂಗೆ ಅಂತೀಯ ಈಗ ನೋಡಿ ನೀವೆಲ್ಲರೂ ಕೂಡ ಎಷ್ಟು ಎಕರೆ ಬೆಳೆ ಹಾನಿ ಆಗಿರ್ಬೋದು ಹಾಗಾದ್ರಲ್ಲಿ ನಾವು ರೈತರು ಬೆಳೆಯೋದೆಲ್ಲ ಕಡಿಮೆ ನಾವು ಮಾಡೋದು ಓಕೆ ನಾವು ಕೊಂಡ್ಕೊಂಬೋದೆಲ್ಲ ಜಾಸ್ತಿ ರೇಟು ಈಗ ನೀವು ಕೊಂಡ್ಕೊಂಬೇಕು ಅಂದ್ರೆ ನೀವು ಒಂದ್ ಸ್ವಲ್ಪ ಹಣ ಹಾಕ್ಲೇಬೇಕಲ್ವಾ ಕೂಲಿಯವ್ರದ್ದು ನೆನ್ನೂರ್ದು ಡೀಸೆಲ್ದು ಎಲ್ಲಾ ಏರಿಕೆ ಆಗೋಯ್ತು ಹೌದು ಈ ಸಂದರ್ಭದಲ್ಲಿ ರೈತರುಗಳು ಎಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಹಂಗಾದ್ರೆ ಅವರು ನಾವ್ ವ್ಯವಸಾಯ ಮಾಡೋಕೆ ಆಗ್ತಾ ಇಲ್ಲ ವ್ಯವಸಾಯ ನಿಲ್ಸಾಕ್ಬೇಕಾಗತ್ತೆ ರೈತರು ನಿಜ ನಿಜ ನೋಡಿ ಅಷ್ಟು ಮುಂಚೆ ಎಲ್ಲ ಯುವಕರೆಲ್ಲರೂ ಕೂಡ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಕೃಷಿಲಿ ತೊಡಗಿಸ್ಕೊಳ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಎಲ್ಲ ಆಗೋದ್ ನೋಡಿ ಕೃಷಿ ಕಡೆ ಜಾಸ್ತಿ ಯಾರು ಹೋಗ್ತಾನೆ ಇಲ್ಲ ಅಲ್ವಾ ಅದ್ರಿಂದ ರೈತರು ಒಗ್ಗಟ್ಟು ಬರಲ್ಲ ರೈತರು ಒಗ್ಗಟ್ಟು ಬಂದ್ರೆ ಯಾವ್ದೋ ಒಂದ್ ಮಾಡ್ಬೋದು ಈಗ ಅಲ್ಲಿನ ಅಧಿಕಾರಿಗಳು ಏನಾದ್ರು ಹೇಳಿದ್ರೆ ನಿಮ್ಗೆ ಮಾತನಾಡಿದ್ರೆ ಯಾರಾದ್ರು ಅಲ್ಲಿನ ಅಧಿಕಾರಿಗಳು ಏನಾದ್ರು ಮಾತನಾಡಿದ್ರ ನಿಮ್ ಹತ್ರ ಬಂದು ಯಾರಾದ್ರೂ ಮಾತನಾಡಿದಾರ ಹೇಗೆ ಯಾರು ಅಲ್ಲಿ ಯಾರಾದ್ರು ಆಫೀಸರ್ಸ್ ಇರ್ತಾರಲ್ಲ ಅಧಿಕಾರಿಗಳು ಅಲ್ಲ ನಾವು ಒಂದ್ ಊರು ಬಿಡ್ದಿರ 60-70 ಕರಪತ್ರ ಹೇಳ್ ಬಂದ್ರೆ ಜನ ಬರ್ಲಿಲ್ಲ ಅಲ್ಲಿ ನಮ್ಮ ಮೀಟಿಂಗ್ 10-12 ಸಾವಿರ ಖರ್ಚು ಮಾಡ್ಕೊಂಡು
ಯಾ ಓಕೆ ಧನ್ಯವಾದ ಚಿಕ್ಕಣ್ಣ ಮಾತನಾಡಿದಕ್ಕೆ ನಮ್ಮ ಜೊತೆ ನೀವು ನಿಮ್ಮ ಕಷ್ಟ ನಮಗೆ ಅರ್ಥ ಆಗುತ್ತೆ ನಿಮ್ಮ ಮನದ ನೋವು ಏನೋದು ಅರ್ಥ ಆಗುತ್ತೆ ಬಿಕಾಸ್ ನಿಮ್ಮ ಮಾತುಗಳನ್ನ ಕೇಳ್ತಾರೆ ನಮಗೆ ಇಲ್ಲಿ ಅರ್ಥ ಆಗ್ತಿರುವಂಥದ್ದು ಅವರು ಕೂಡ ಕೊಂಡ್ಕೊಳ್ಳೋರಾದ್ರೆ ಈ ಒಂದಷ್ಟು ಈ ಮಾವಿನ ತೋಪು ಅಂತ ಏನ್ ಬರ್ತಾವಲ್ಲ ಈ ಸಂಪೂರ್ಣವಾಗಿ ಇದನ್ನ ಒಂದಷ್ಟಕ್ಕೆ ಇಷ್ಟಂತ ಒಂದು ಹಣ ಕೊಟ್ಟು ಅವ್ರು ಕೊಂಡ್ಕೊಂಡಿರ್ತಾರೆ ಅಲ್ಲಿನ ಫಸಲು ಏನೇ ಬಂದರೂ ಕೂಡ ಅವರು ಅದನ್ನ ತಗೊಂಡು ಅವರು ಮಾರಾಟ ಮಾಡ್ಕೊಳ್ತಾರೆ ಇದಕ್ಕೆ ಅಂತ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಜೊತೆಗೆ ಅವ್ರು ಹೇಳ್ದಂಗೆ ಈ ಡೀಸೆಲ್ ಆಗಿರ್ಬೋದು ವೆಹಿಕಲ್ಸ್ ಗಳಿಗಾಗಿರ್ಬೋದು ಜೊತೆಗೆ ಆ ರಫ್ತು ಮಾಡೋದಕ್ಕೆ ಏನೇನು ವ್ಯವಸ್ಥೆಗಳು ಮಾಡ್ಕೊಬೇಕು ಎಲ್ಲದಕ್ಕೂ ಕೂಡ ಹಣವನ್ನು ಹೂಡಿಕೆ ಮಾಡಿರ್ತಾರೆ ಸಡನ್ ಆಗಿ ಈ ರೀತಿಯಾಗಿ ಆದಾಗ ಬಹಳ ಕಷ್ಟ ಆಗುತ್ತೆ ರೈತರುಗಳಿಗೆ ಬಟ್ ಅಧಿಕಾರಿಗಳು ಇಂಥ ಸಂದರ್ಭದಲ್ಲಿ ಅವ್ರ ಜೊತೆ ಇದ್ದು ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು ಜೊತೆಗೆ ಆ ಸರ್ಕಾರದಿಂದ ಆಗಿರ್ಬೋದು ಆ ಕೃಷಿ ಇಲಾಖೆಯಿಂದ ಆಗಿರ್ಬೋದು ಏನೆಲ್ಲ ಅವರಿಗೆ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಒದಗಿಸ್ಕೊಡ್ಬೇಕು ಎಷ್ಟಾಗುತ್ತೆ ಅಷ್ಟಾದ್ರೂ ಒದಗಿಸ್ಕೊಡ್ಬೇಕು ಜೊತೆಗೆ ಎಷ್ಟು ಒಗ್ಗಟ್ಟಾಗಿ ಈ ಸಂದರ್ಭದಲ್ಲಿ ರೈತರುಗಳೆಲ್ಲ ಇರ್ತೀರಾ ಇದು ಬಹಳ ಮುಖ್ಯ ಆಗುವಂಥದ್ದು ಅವರದು ಇವರದು ಅನ್ಕೊಳ್ಳೋದು ಬಿಟ್ಟು ಎಲ್ಲ ರೈತರುಗಳು ಕೂಡ ಒಗ್ಗಟ್ಟಾಗಿ ಮುಂದೆ ಹೋಗಿ ಒಟ್ಟಿಗೆ ಹೋದಾಗ ನಿಮಗೆ ಪರಿಹಾರನೂ ಸಿಗುತ್ತೆ ಜೊತೆಗೆ ನಿಮ್ಮ ಒಗ್ಗಟ್ಟು ತಂದಿಂದ ಯಾವುದೇ ಕೆಲಸ ಆದರೂ ಕೂಡ ಆಗುತ್ತೆ ಸೊ ಹಾಗಾಗಿ ಯಾವುದೇ ರೈತರಿಗೆ ನಷ್ಟ ಆದರೂ ಕೂಡ ರೈತರೆಲ್ಲರೂ ಕೂಡ ಒಟ್ಟಿಗೆ ಹೋಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮೊದಲು ನೀವು ಮಾಡಬೇಕು ತದನಂತರ ಅಧಿಕಾರಿಗಳು ಬಂದೇ ಬರ್ತಾರೆ ನೀವೆಲ್ಲರೂ ಒಟ್ಟಾಗಿದ್ದಾಗ ಯಾಕಂದರೆ ಯಾರೋ ಒಬ್ಬ ರೈತ ಕಷ್ಟಪಟ್ಟು ಬೆಳೀತಾರೆ ಎಲ್ಲರೂ ಕೂಡ ಕಷ್ಟದಲ್ಲೇ ಇರ್ತಾರೆ ಯಾವುದೇ ಒಂದು ಇವಾಗ ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಎಲ್ಲವೂ ಕೂಡ ಬೆಲೆ ಏರಿಕೆ ಆಗಿರುವಂಥದ್ದು ನೀವೇನೇ ಮಾಡ್ದಂದ್ರು ಕೂಡ ಇವತ್ತು ಮುಖ್ಯವಾಗಿ ಬೇಕಾಗುತ್ತೆ ಡೀಸೆಲ್ ಪೆಟ್ರೋಲ್ ಎಲ್ಲವೂ ಕೂಡ ಬೇಕಾಗುತ್ತೆ ಈ ರೀತಿಯಾಗಿ ರಫ್ತು ಮಾಡಬೇಕಾಗಿರ್ಬೋದು ಎಲ್ಲ ಬೇಕಾಗುತ್ತೆ ಆದರೆ ಇಂಥ ಸಂದರ್ಭದಲ್ಲಿ ನೀವು ಎಷ್ಟು ರೀತಿ ಯಾವ ರೀತಿಯಲ್ಲಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೀರಾ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ನೀವೆಲ್ಲರೂ ಯಾವ ರೀತಿ ಸ್ಪಂದಿಸ್ತೀರಾ ಇದ್ರ ಮೇಲೆ ಅಂದರೆ ಅಧಿಕಾರಿಗಳು ವರ್ತನೆ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಪರಿಹಾರ ಸಿಗೋದಾಗಿರ್ಬೋದು ನಿರ್ಧಾರ ಆಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ರೈತ ಮುಖಂಡರು ಮಧುಗಿರಿ ರೈತ ಮುಖಂಡರು ಶಂಕರಪ್ಪ ದೂರವಾಣಿ ಸಂಪರ್ಕ ಇದ್ದಾರೆ ಶಂಕರಪ್ಪ ಅವರೇ ಸರ್ ಹೇಳಿ ಈಗ ನೋಡಿ ಈ ಮಳೆ ಮೂರ್ನಾಲ್ಕು ದಿನಗಳಿಂದ ಬರ್ತಾ ಇರೋದ್ರಿಂದ ಈ ಮಾವು ಬೆಳೆಗಾರರಿಗೆ ಸಾಕಷ್ಟು ನಷ್ಟ ಆಗಿದೆ ಅಂತ ಮಾತು ಕೇಳಿ ಬರ್ತಾ ಇರುವಂತದ್ದು ಜೊತೆಗೆ ಅದು ನಿಜ ಕೂಡ ಈಗ ನೀವೆಲ್ಲರೂ ಇದನ್ನ ಪರಿಹಾರ ತಗೊಳ್ಳಿಕ್ಕೆ ಆಗಿರ್ಬೋದು ಅಥವಾ ಇದನ್ನ ಮುಂದಿನ ದಿನಗಳಲ್ಲಿ ಇದ ನಷ್ಟವನ್ನ ಭರಿಸಲಿಕ್ಕೆ ಹೇಗೆಲ್ಲ ಸಿದ್ಧ ಆಗಿದ್ರೆ ಹಾಗಾದ್ರೆ ನೀವೆಲ್ಲ ಸರ್ ಈಗ ಸರ್ಕಾರಗಳು ರೈತ ಪರವಾಗಿ ಚಿಂತನೆ ಮಾಡೋದು ಈಗ 60 ವರ್ಷದಿಂದ ನೋಡ್ತಾ ಇದೀವಿ ಕಡಿಮೆನೆ ಈಗ ಬಹಳಷ್ಟು ವರ್ಷಗಳಿಂದ ನಾವೆಲ್ಲ ಮಳೆ ಆಶ್ರಿತ ಒಣಭೂಮಿ ಪ್ರದೇಶದಲ್ಲಿ ಬದುಕ್ತಾ ಇರತಕ್ಕಂಥವ್ರು ಈ ತರದ ಒತ್ತಾಯಗಳನ್ನ ನೂರಾರು ಬಾರಿ ಮಾಡಿದೀವಿ ಮಳೆಯಿಂದೇ ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು ಅತಿಯಾದ ಮಳೆಯಿಂದ ನಷ್ಟ ಆಗಿರ್ತಕ್ಕಂಥದ್ದು ಬಿಸಿಲು ಜಾಸ್ತಿ ಆಗಿ ಉದುರೋಗಿರ್ತಕ್ಕಂಥದ್ದು ಪೀಚುಗಳು ಮತ್ತು ಹೂವ ಈ ತರದ ಸಂದರ್ಭಗಳನ್ನ ನೂರಾರು ನೋಡಿದೀವಿ ಇವತ್ತು ಸಹ ಮಾವು ಬೆಳೆಗಾರರು ಇವತ್ತು ನಷ್ಟ ಅಂತಾವ್ರಿ ಮಾವಿನ ಪೀಚೆಲ್ಲ ಉದುರೋಗಿದೆ ಆಲಿಕಲ್ ಬಿದ್ದಿದೆ ಸಾಕಷ್ಟು ಕಡೆ ವಾತಾವರಣದ ವೈಪರೀತ್ಯದಿಂದ ಇವತ್ತು ಬೆಳೆ ಕಚ್ಚುತ್ತಾ ಇಲ್ಲ ಮಾವು ಬೆಳೆಗಾರರು ಇವತ್ತು ನಾಶ ಆಗಿದ್ದಾರೆ ಅವ್ರನ್ನ ಕಾಪಾಡ್ತಕ್ಕಂಥದ್ದು ಸರ್ಕಾರದ ಯೋಜನೆಗಳಲ್ಲಿ ಯಾವ ಯೋಜನೆಗಳಲ್ಲೂ ಇಲ್ಲ ಸರಿ ಅಲ್ಲ ಈಗ ಒಂದು 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 ಶಂಕರಪ್ಪ ಅವರೇ ಪ್ರತಿ ಬಾರಿನೂ ಕೂಡ ಮಳೆ ಬರುತ್ತೆ ಬೆಳೆ ಹಾಳಾಗುತ್ತೆ ಪ್ರತಿ ಬಾರಿ ಕೂಡ ರೈತರು ನಷ್ಟ ಅನುಭವಿಸ್ತಾರೆ ಎಷ್ಟು ದಿನ ಹಾಗಾದ್ರೆ ಈಗ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರುಗಳು ಕಮ್ಮಿ ಆಗಿದ್ರೆ ಅಂದ್ರೆ ಯುವಕರುಗಳು ಎಷ್ಟೋ ಜನ ಸಿಟಿ ಕಡೆ ಬರ್ತಾರೆ ನಮ್ಗೆ ಯಾಕೆ ಬೇಕಿದೆ ಎಲ್ಲಾನು ಕೂಡ ಇಲ್ಲ ಒಂದ್ ಕಡೆ ಕೆಲಸ ಮಾಡೋಣ ಬಿಡಿ ಅಂತ ಇದೇ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಗತಿ ಏನಾಗದ್ರ ಅದನ್ನೇ ಸರ್ ಪ್ರೊಫೆಸರ್ MD ನಂಜುನ್ ಸ್ವಾಮಿ ಅವರು ರೈತ ಪರ ಕೃಷಿಕರ ಪರವಾದಂತ ಯೋಜನೆಗಳನ್ನ ಜಾರಿ ಮಾಡಿ ಸಂವಿಧಾನಬದ್ಧವಾಗಿ ಅಂತ ಒತ್ತಾಯ ಮಾಡಿದ್ರು ಅವತ್ತಿಗೆ ನೂರಾರು ಕೋಟಿ ಜನ ಭೂಮಿ ನಂಬಿಕೊಂಡು ಇವತ್ತು ಉದ್ಯೋಗನ ಕಂಡ್ಕೊಂಡಿದೆ ಇವರೇನು ಉದ್ಯೋಗ ಕೊಟ್ಟಿಲ್ಲ ಭೂಮಿನ ಕೊಟ್ಟು ಬಿಟ್ಟಿದೆ ಕಂಡ್ಕೊಂಡಿದ್ದಾರೆ ಈಗ ಪ್ರಾಡಕ್ಟ್ಗಳು ಕೃಷಿ ಉತ್ಪನ್ನಗಳನ್ನ ತಯಾರು ಮಾಡ್ತಕ್ಕಂತ ಸಂದರ್ಭದಲ್ಲಿ ಆಗ್ತಕ್ಕಂತ ನಷ್ಟನ ಸರ್ಕಾರಗಳು ಕಟ್ಕೊಟ್ಬಿಟ್ರೆ ಎಲ್ಲರೂ ಬದುಕಿ ಬಿಡ್ತಾರೆ ಸರ್ ನೂರಾರು ಕೋಟಿ ಜನ ನಿಜ 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 ಕೃಷಿ ಉತ್ಪಾದನೆಯನ್ನ ಮಾಡಿ ಎಲ್ಲರೂ ಬದುಕ್ತಾರೆ ಎಲ್ರಿಗೂ ಉದ್ಯೋಗ ಸಿಗುತ್ತೆ ಅದನ್ನ ಬಿಟ್ಬಿಟ್ಟು ಇವರು ಯಾವ್ದೋ ಒಂದು ಸಿಮೆಂಟ್ ಗೋಡೆ ಕಟ್ಟೋದು ನಾನು ಒಂದ್ 1000 ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಒಂದು ಯಾವ್ದೋ ಒಂದು ಕಾರ್ಖಾನೆನ ಕಂಪನಿನ ಪ್ರಾರಂಭ ಮಾಡಿ ಎಲ್ಲ ಒಂದ್ ಕಡೆ ನೋಡಿ ಅಟ್ ಲೀಸ್ಟ್ ಕೊನೆ ಪಕ್ಷ ಹಾಕಿರೋ ದುಡ್ಡಾದ್ರೂ ವಾಪಸ್ ಬಂದ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿಲಿ ಇರ್ತಾರೆ ಈ ಸಮಯದಲ್ಲಿ ಹೌದು ನಿಜಕ್ಕೂ ಈಗ ಯಾರಾದ್ರೂ ಅಧಿಕಾರಿಗಳಿಂದ ಭೇಟಿ ಕೊಟ್ರೆ ಯಾರಾದ್ರೂ ಮಾತನಾಡಿದ್ರೆ ಹೇಗೆ ಸರ್ ಯಾರೂ ಭೇಟಿ ಕೊಟ್ಟಿಲ್ಲ ಯಾರು ಮಾತನಾಡಿಲ್ಲ ಕೃಷಿ ಇಲಾಖೆಯಲ್ಲಿ ಇದ್ರ ಬಗ್ಗೆ ಆಲೋಚನೆ ಮಾಡಕ್ ಹೋಗಿಲ್ಲ ಅಲ್ಲ ನೀವ್ ಯಾರು ಮನವಿ ಮಾಡಿಲ್ಲ ಅವ್ರಿಗೆ
ಹೇಳ್ತೀವಿ ಸರ್ ಸಾಕಷ್ಟು ಬಾರಿ. ಅವ್ರೇನ್ ಮಾಡ್ತಾರೆ, ಸರ್ಕಾರದಿಂದ ಅದಕ್ಕೆ ಬೇಕಾದಂತ ಸೌಲಭ್ಯಗಳನ್ನ ಕೊಟ್ರೆ ಅವರು ಏನನ್ನ ಮಾಡ್ತಾರೆ, ಬಹಳಷ್ಟು ಕಡಿಮೆ ಅನುದಾನಗಳು ಕೊಡ್ತಕ್ಕಂಥದ್ದು. ಹಾಗಾಗಿ ಅವರು ಏನ್ ಇತಿಮಿತಿ ಒಳಗೆ ಬಂದು ಏನೋ ಒಂಚೂರು ಔಷಧಿ ಸೌಜನ್ಯಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಅಷ್ಟನ್ನು ಮಾತ್ರ ಮಾಡ್ತಾವ್ರೆ. ಎಸ್ ಎಸ್ ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಂಕರಪ್ಪ ಅವರ. ಹೌದು, ನಿಜ. ಯಾಕೆಂದ್ರೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಮಾಡುತ್ತೆ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇರುವಂತಹ ಅಂದ್ರೆ ಪ್ರತಿ ದಿನ ಮಾಡುವಂತಹ ಕಾರ್ಮಿಕರು, ಇವರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡುವಂತಹ ಕಾರ್ಮಿಕರು, ರೈತ ಕಾರ್ಮಿಕರು ಎಲ್ಲರೂ ಕೂಡ, ಇವರಿಗೆ ಪ್ರೋತ್ಸಾಹ ನೀವು ಯಾವಾಗ ಕೊಡ್ತೀರಾ? ನಿಜಕ್ಕೂ ದೇಶ ಸಮೃದ್ಧಿ ಆಗಿರುತ್ತೆ. ಹೇಳ್ತಾರಲ್ಲ, ಪ್ರತಿ ಹಳ್ಳಿ ಕೂಡ ಅಭಿವೃದ್ಧಿ ಆದ್ರೆ ಇಡೀ ದೇಶ ಸಮೃದ್ಧಿ ಆದಂಗೆ ಅನ್ನೋ ತರ ಮಾತುಗಳೇನು ಹೇಳ್ತಾರೆ. ಅದು ಈ ರೀತಿಯಾದಂತಹ ಬೆಳವಣಿಗೆಗಳಿಂದ ಮಾತ್ರ ಸಾಧ್ಯ ಆಗುತ್ತೆ. ನೀವು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಿಬಿಟ್ಟು ಅದರಿಂದ ಒಂದಷ್ಟನ್ನೇ ಕೆಲಸ ಕೊಟ್ಟೆ ಅಲ್ಲ, ಈ ರೀತಿಯಾದಂತಹ ರೈತರಿಗೆ ನೀವು ಸಹಾಯ ಮಾಡಬೇಕು, ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು, ಅವರಿಗೆ ಆದಂತಹ ಪ್ರತ್ಯೇಕವಾದಂತಹ ಒಂದಷ್ಟು ಪರಿಹಾರ ಯಾವುದಕ್ಕೆ ಈ ತರ ಬೆಳೆಗಳು ನಷ್ಟ ಆದಾಗ ಆಗಿರ್ಬೋದು, ಅಕಾಲಿಕ ಮಳೆಯಿಂದ ಆಗಿರ್ಬೋದು, ಪ್ರಕೃತಿ ವಿಕೋಪಗಳಿಂದ ಆಗುವಂತಹ ಒಂದಷ್ಟು ನಷ್ಟಗಳಿಂದ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ತಡಿಲಿಕ್ಕೆ, ಇವೆಲ್ಲವಕ್ಕೂ ಕೂಡ ಪ್ರೋತ್ಸಾಹ ಕೊಡ್ಲಿಕ್ಕೆ ಅಂತ ರೈತರಿಗೆ ಒಂದಷ್ಟು ನೀವು ಪರಿಹಾರವನ್ನ ಕೊಟ್ಟಾಗ ಕೊನೆ ಪಕ್ಷ ಅವರು ಹಾಕಿರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ, ಒಂದು ಹಣ ಹೂಡಿಕೆ ಮಾಡೋದೇನಿರುತ್ತೆ, ಅದನ್ನಾದ್ರೂ ಕೂಡ ಕೊಟ್ಟಾಗ ಅಥವಾ ಜೊತೆಯಲ್ಲಿ ಹೋಗಿ ಅಧಿಕಾರಿಗಳು ಧೈರ್ಯವನ್ನು ತುಂಬಿದ್ರೆ ಒಂದು ಸಮಾಧಾನವಾಗಿ ಅವರು ಇರ್ತಾರೆ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಇನ್ನಷ್ಟು ಕಷ್ಟವಾಗುವಂಥದ್ದು ಸಹಜವಾಗಿ ಕಾಣಿಸುವಂತದ್ದು ಇದೆಲ್ಲವೂ ಕೂಡ. ಯಾಕಂದ್ರೆ ಬರ್ತಾ ಬರ್ತಾ ಗಮನಿಸಿದೀವಿ, ಪ್ರತಿ ವರ್ಷಕ್ಕೂ ವರ್ಷಕ್ಕೂ ಕೂಡ ಇದು ಒಂದಷ್ಟು ಕಮ್ಮಿ ಆಗ್ತಾನೆ ಬರ್ತಾ ಇದೆ. ರೈತರ ಸಂಖ್ಯೆ ಕಮ್ಮಿ ಆಗ್ತಾ ಬರ್ತಾ ಇದೆ, ಬೆಳೆ ಬೆಳೆಯುವ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ, ನಾವು ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಆಮೇಲೆ ಎಲ್ಲವೂ ಕೂಡ ಖಾಸಗೀಕರಣ ಆಗೋಗ್ಬಿಡುತ್ತೆ. ಆದಷ್ಟು ಇರುವಂತಹ ರೈತರಿಗೆ ಪ್ರೋತ್ಸಾಹ ಕೊಡುವಂತಹ ಮನಸ್ಥಿತಿನ ಇನ್ನಾದ್ರೂ ಕೂಡ ಅಧಿಕಾರಿಗಳು, ಪ್ರತಿನಿಧಿಗಳು ಎಲ್ಲರೂ ಕೂಡ ಬೆಳೆಸ್ಕೊಳ್ಬೇಕಾಗುತ್ತೆ. ಓಕೆ, ತೋಟಗಾರಿಕೆ ಇಲಾಖೆ ನಿರ್ದೇಶಕರು ವಿ ಎಸ್ ಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನೋಡಿ, ಪ್ರತಿ ವರ್ಷನೂ ಕೂಡ ಈ ಅಕಾಲಿಕ ಮಳೆ ಬಂದಾಗ ಈ ಮಾವು ಬೆಳೆಗಾರರಾಗಿರ್ಬೋದು, ಕೆಲವೊಂದಷ್ಟು ಬೆಳೆಗಳಿಗಾಗಿರ್ಬೋದು ಹಾನಿಯಾಗುತ್ತೆ, ರೈತರು ಅದೇ ಸಂಕಷ್ಟದಲ್ಲಿ ಅದೇ ಗೋಳದಲ್ಲಿ ಇರ್ತಾರೆ. ಈಗ ನೀವೇನಾದ್ರೂ ಅಲ್ಲಿ ಹೋಗಿ ಒಂದಷ್ಟು ರೈತರಿಗೆ ಸಮಾಧಾನ ಮಾಡುವಂತದ್ದು ಅಥವಾ ಯಾವ್ದಾನ ನಿಮ್ಮ ಇಲಾಖೆಯಿಂದ ಒಂದಷ್ಟು ಪರಿಹಾರಗಳು ಕೊಡುವಂತದ್ದು ಏನಾದ್ರು ಸಾಧ್ಯ ಆಗ್ಬೋದಾ ಸರ್? ಇದು ಏನಾಗಿರುತ್ತೆ, ಅಕಾಲಿಕ ಮಳೆ ಆತರ ಏನಾದ್ರೂ ಪ್ರಕೃತಿ ವಿಕೋಪ ಆದ್ರೆ ಅದು NDRF ಯೋಜನೆ ಅಡಿ ಅವರಿಗೆ ಕಾಂಪನ್ಸೇಷನ್ ಕೊಡೋಕೆ ಒಂದು ಅವಕಾಶ ಇರುತ್ತೆ. ಬಟ್ ನಾವು ನಮ್ಮ ಇಲಾಖೆಯಿಂದ ಏನ್ ಮಾಡ್ತೀವಿ, ನಾವು ಮತ್ತೆ ಕೃಷಿ ಇಲಾಖೆ ಅಧಿಕಾರಿ ಮತ್ತೆ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಒಂದು ಜಂಟಿ ಸಮೀಕ್ಷೆ ತಗೊಂಡು ಆ ಜಂಟಿ ಸಮೀಕ್ಷೆ ಮಾಡಿ ಎಷ್ಟು ನಷ್ಟ ಆಗಿದೆ ಅನ್ನೋದು ನಾವು ಸರ್ಕಾರಕ್ಕೆ ವರದಿ ಕೊಡ್ತೀವಿ. ಅಲ್ಲ, ಏನಂದ್ರೆ ಅದು NDRF ಗೈಡ್ ಲೈನ್ಸ್ ಪ್ರಕಾರ ಕಂದಾಯ ಇಲಾಖೆಯಿಂದ ಕಾಂಪನ್ಸೇಷನ್ ಬರಬಹುದು. ಸರ್, ಒಂದು ಪ್ರಶ್ನೆ ಸರ್ ನಂದು, ಈಗ ಇಷ್ಟೆಲ್ಲ ನಷ್ಟ ಆಗುತ್ತೆ, ರೈತರು ಹೋಗಿ ಮನವಿ ಕೊಡ್ತಾರೆ, NDRFಗೂ ಮನವಿ ಕೊಡ್ತಾರೆ, ನಿಜವಾಗ್ಲೂ ಹೇಳಿ ಸರ್ ಎಷ್ಟು ದಿನಕ್ಕೆ ಈ ಒಂದು ಪರಿಹಾರ ಹಣ ರೈತರಿಗೆ ಸಿಗ್ಬಹುದು ಸರ್? ಹಾಗಾದ್ರೆ ನಾವು ನಮ್ಮ ಕಚೇರಿಯಿಂದ ಏನು ಕೆಲಸ ಮಾಡ್ಬೇಕು ಅದ್ ಮಾಡ್ಬಿಡ್ತೀವಿ ನಾವು. 1 or 2 days ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಕೊಟ್ಬಿಡ್ತೀವಿ ನಾವು ವರದಿ. ಓಕೆ, ಅದು ನಂತರ ಸರ್ಕಾರದ್ದಲ್ಲ, ಸರ್ಕಾರ ನಿರ್ಧಾರ ತಗೊಳುತ್ತೆ. ಅಲ್ಲ, ಎಷ್ಟು ದಿನಗಳು ಆಗ್ಬಹುದು ಸರ್ ನಿಮ್ಮ ಊಹೆ ಮಿಲುಕದಂಗೆ? ಸಾಮಾನ್ಯವಾಗಿ ಒಂದು ವಾರದಿಂದ 15 ದಿವಸದಲ್ಲಿ ಸಿಗುತ್ತೆ. ಬಟ್ ನಮ್ಮ ಒಂದು ಒಂದು ಕೋರಿಕೆ ಸರ್, ನಮ್ಮ ಅಮೋಕ್ ಟಿವಿಯಿಂದ ಒಂದು ಕೋರಿಕೆ, ನಿಮ್ಮಂತಹ ಏನು ಅಧಿಕಾರಿಗಳು ಏನಿರ್ತಾರೆ, ರೈತರು ನಿಮ್ಮ ಮೇಲೆ ನಿಜಕ್ಕೂ ಒಂದು ಒಳ್ಳೆ ರೆಸ್ಪೆಕ್ಟ್ ಆಗಿರ್ಬೋದು, ಒಂದು ಒಳ್ಳೆ ಭಾವನೆ ಇಟ್ಕೊಂಡಿರ್ತಾರೆ, ಇಂತಹ ಸಂದರ್ಭದಲ್ಲಿ ಪರಿಹಾರ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನೀವು ಸ್ಥಳಕ್ಕೆ ಭೇಟಿ ನೀಡಿ, ಅಲ್ಲಿ ನೊಂದಂತಹ ರೈತರಿಗೆ ಒಂದು ಸಾಂತ್ವನ ಹೇಳುವಂತ ಪ್ರಯತ್ನ ಮಾಡಿ ಸರ್. ಮಾಡ್ತಾ ಇದೀವಲ್ಲ, ಮಾಡ್ತಾ ಇದೀವಿ. ಉದಾಹರಣೆಗೆ ಈಗ ದೊಡ್ಡೇರಿ ಹೋಗ್ಲಿಲ್ಲ, ಒಂದು ಅಡಕೆ ಮರ ಬಿದ್ದೋಗಿತ್ತು, ಅಲ್ಲಿ ಹೋಗಿದ್ವಿ ನಾವು. ಏನಾಗ್ತಿದೆ, ನಮ್ಮ ಸ್ಟಾಫ್ ಕಮ್ಮಿ ಇರೋದ್ರಿಂದ ಒಬ್ರೆ ಎಲ್ಲ ಕಡೆ ಅಡ್ಡಾಡ್ಬೇಕಾಗಿರೋದ್ರಿಂದ ಹೋಗ್ತಾ ಇದೀವಿ ನಾವು. ನಾವೇನ್ ಸುಮ್ಮನೆ ಇಲ್ಲ, ಇಲ್ಲಿಂದ ವರದಿ ಬರುತ್ತೆ, ಬಂದ ತಕ್ಷಣ ನಾನು ಅದಕ್ಕೆ ನಮ್ಮ ಅಧಿಕಾರಿಗಳನ್ನಾಗ್ಲಿ ಅಥವಾ ಖುದ್ದಾಗ ನಾನೇ ಆಗ್ಲಿ ಹೋಗಿ ಬರ್ತೀನಿ. ಯಾಕಂದ್ರೆ ನಾವು 1 or 2 days ಅಲ್ಲಿ ರಿಪೋರ್ಟ್ ರೆಡಿ ಮಾಡಿ ಕಳಿಸ್ಕೊಡ್ತೀವಿ. ಯಾಕಂದ್ರೆ ಈ ವಿಚಾರ ಬಂದಿರೋದು ಮಧುಗಿರಿ ಸುತ್ತಮುತ್ತ ಆಗಿರುವಂತ ವಿಚಾರ ಇದು. ಹೌದು, ಬರ್ತಾ ಇದೆ ವರದಿ ನಮಗೆ. ಬಂದಂಗೆ ಅಥವಾ ನಮಗೆ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಹೋಗಿ, ಇವನ್ ನಮಗೆ ಗೊತ್ತಾದ್ರೂ ಸಾಕು, ಬೆಳಿಗ್ಗೆ ಹೋಗಿ ಮಾನ್ಯ ದಿನನೇ ನಾವು ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ವರದಿ ಸಹ ಅವತ್ತಿನ ಸಂಜೆ ಅಥವಾ ಮಾನ್ಯ ದಿನ ನಾವು ಕೊಡ್ತಾ ಇದ್ವಿ. ಎಸ್ ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಾತನಾಡೋದಕ್ಕೆ ಧನ್ಯವಾದ ಸರ್. ಎಸ್ ನೋಡಿ, ಅಧಿಕಾರಿಗಳು ಅವ್ರು ಹೇಳುದು ಸಹಜನೆ, ಅಲ್ಲಿನ ಸ್ಟಾಫ್ಗಳು ತುಂಬಾ ಜನ ಇದ್ದಾಗ ಈ ಕೆಲಸಗಳಲ್ಲೂ ಕೂಡ ಬೇಗ ಆಗುತ್ತೆ, ಸ್ಟಾಫ್ಗಳು ಕಡಿಮೆ ಇದ್ದಾಗ ಅವರೆಲ್ಲ ಕಡೆ ಓಡಾಡ್ಲಿಕ್ಕೂ ಕೂಡ ಸಾಧ್ಯ ಆಗಲ್ಲ, ಅದನ್ನು ಕೂಡ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲ, ಒಂದ್ ಕಡೆ ಇವಾಗ ಹೇಳಿದ್ರು ಒಂದು ವಾರಕ್ಕೆ ಪರಿಹಾರ ಸಿಗುತ್ತೆ ಹಂಗ್ ಸಿಗುತ್ತೆ ಅಂತ, ಬಟ್ ನಿಜಕ್ಕೂ ಒಂದು ವಾರಕ್ಕೆ ಪರಿಹಾರ ಸಿಕ್ಕರೆ ಈ ರೈತರ ಗೋಳನ್ನ ಆ ರೀತಿಯಾಗಿ ಅವರು ತೋರಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಲ್ವಾ? ಆದಷ್ಟು ಇನ್ ಮುಂದಾದ್ರೂ ಕೂಡ ಈ ರೀತಿಯಾದಂತ ಕೆಲಸಗಳು ಆಗ್ಬೇಕು, ಜೊತೆಗೆ ಒಂದಷ್ಟು ಸಣ್ಣ ಕಾನೂನಿನ ಅರಿವು ಎಲ್ಲಾ ರೈತರು ಕೂಡ ಇರಬೇಕಾಗುತ್ತೆ.
ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.